ಸಾವಿರ ಕೋಟಿ ಬಾಚಿದ ಲಾಲ್ ಸಿಂಗ್ ಚಡ್ಡಾ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಪವಿತ್ರ ಗೌಡ. ಬಾಲಿವುಡ್ ನಲ್ಲಿ ನಟ ಅಮೀರ್ ಖಾನ್ ಅವರನ್ನ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಎಂದು ಕರೆಯುತ್ತಾರೆ. ಅದಕ್ಕೆ ಕಾರಣ ಪ್ರತಿ ಸಿನಿಮಾದಲ್ಲಿಯೂ ಅವರ ಕಾರ್ಯವೈಖರಿ. ಇದೀಗ ಆ ಬದ್ಧತೆಯನ್ನ ಲಾಲ್ ಸಿಂಗ್ ಚಡ್ಡಾ ಸಿನಿಮಾದಲ್ಲಿಯೂ ಮುಂದುವರಿಸಿದ್ದಾರೆ. ಚಿತ್ರವು ಸಿಕ್ ಲುಕ್ ನಿಂದ ಹಿಡಿದು ಎಲ್ಲಾ ಪಾತ್ರಗಳನ್ನ ಅಷ್ಟೇ ನಾಜೂಕಾಗಿ ಹೆಣಿಲಾಗಿದೆ. ಹೀಗೆ ಸಿಕ್ ಶೈಲಿಯ ಸಿನಿಮಾ ಆರಂಭಿಸುತ್ತಿದ್ದಂತೆ ಸಿಕ್ಕರ ಅಭಿಪ್ರಾಯವನ್ನ ಅಮೀರ್ ಮತ್ತವರ ತಂಡ ಸ್ವೀಕರಿಸಿಯೇ ಸಿನಿಮಾವನ್ನ ಆರಂಭಿಸಿದ್ದಾರೆ. ಅಮೀರ್ ಖಾನ್ ಸುದೀರ್ಘ 4 ವರ್ಷಗಳ ಬಳಿಕ ಲಾಲ್ ಸಿಂಗ್ ಚಡ್ಡಾ ಸಿನಿಮಾ ಮೂಲಕ ಇಂದು ಪ್ರೇಕ್ಷಕರೆದುರಿಗೆ ಬಂದಿದ್ದಾರೆ. ಆವತ್ತಿನಿಂದ ಇಂದಿನವರೆಗೂ ಒಂದೇ ಸಿನಿಮಾದ ಮೇಲೆ ಗಮನ ಹರಿಸಿರುವ ಅಮೀರ್ ಇಂದು ತಮ್ಮ ಪ್ರಾಡಕ್ಟ್ ಅನ್ನು ಹೊರತಂದಿದ್ದಾರೆ. ಶಿರೋಮಣಿ ಸಮಿತಿಯಿಂದ ಸಿನಿಮಾ ವೀಕ್ಷಣೆ. ಪಂಜಾಬ್ ಸೊಗಡಿನ ಸಿಕ್ ವೇಷದಲ್ಲಿ ಅಮೀರ್ ಖಾನ್ ಚಿತ್ರದಲ್ಲಿ ಎದುರಾಗಿದ್ದಾರೆ. ಆ ಸಿಕ್ ವೇಷಕ್ಕೆ ಎಲ್ಲಿಯೂ ಚ್ಯುತಿ ಬಾರದೆಂಬ ಕಾರಣಕ್ಕೆ ಸಣ್ಣ ಸಣ್ಣ ತಪ್ಪುಗಳು ಕಾಣದಂತೆ ಸಿನಿಮಾವನ್ನ ಹೆಣೆದಿದ್ದಾರೆ. ಅಲ್ಲದೆ ಬಿಡುಗಡೆಗೆ ಮುನ್ನವೇ ಈ ಚಿತ್ರವನ್ನ ಶಿರೋಮಣಿ ಗುರುದ್ವಾರ ಪ್ರಬಂಧಕ ಸಮಿತಿಗೂ ಸಿನಿಮಾವನ್ನ ತೋರಿಸಿದ್ದಾರೆ. ಸಿನಿಮಾ ನೋಡಿದ ಸಮಿತಿ ತುಂಬ ಹೃದಯದಿಂದ ಅಮೀರ್ ಅವರ ಕೆಲಸವನ್ನ ಮುಕ್ತ ಕಂಠದಿಂದ ಹೊಗಳಿದ್ದಾರೆ. ಧಾರಾಳವಾಗಿ ಸಿನಿಮಾ ಬಿಡುಗಡೆ ಮಾಡಿ, ನಮ್ಮ ಬೆಂಬಲ ನಿಮಗಿರಲಿದೆ ಎಂದಿದ್ದಾರೆ. ಲಾಲ್ ಸಿಂಗ್ ಚಡ್ಡಾ ಬಾಯ್ಕಾಟ್ ಅಭಿಯಾನ. 4 ವರ್ಷಗಳ ನಂತರ ಲಾಲ್ ಸಿಂಗ್ ಚಡ್ಡಾ ಚಿತ್ರದ ಮೂಲಕ ಬಾಲಿವುಡ್ ನ ಮಿಸ್ಟರ್ ಪರ್ಫೆಕ್ಷನಿಸ್ಟ್ ಎಂದೇ ಖ್ಯಾತಿ ಪಡೆದಿರುವ ಅಮೀರ್ ಖಾನ್ ಪ್ರೇಕ್ಷಕರ ಮುಂದೆ ಬರುತ್ತಿದ್ದಾರೆ. ಇದು ಹಾಲಿವುಡ್ ಚಿತ್ರ ಫಾರೆಸ್ಟ್ ಗಂಪನ ರೀಮೇಕ್ ಆಗಿದೆ. ಈ ಸಿನಿಮಾ 28 ವರ್ಷಗಳ ಹಿಂದೆ ಸೂಪರ್ ಹಿಟ್ ಆಗಿ ಆಸ್ಕರ್ ಪ್ರಶಸ್ತಿ ಸೇರಿದಂತೆ ಸಿನಿಮಾ ಅಕಾಡೆಮಿ ಪ್ರಶಸ್ತಿ ಗಳಿಸಿತ್ತು. ಆದ್ರೆ ಈಗ ಬಾಲಿವುಡ್ ನಲ್ಲಿ ರೀಮೇಕ್ ಆದ ಈ ಚಿತ್ರವನ್ನ ಸಾಮಾಜಿಕ ಜಾಲತಾಣಗಳಲ್ಲಿ ವಿರೋಧ ವ್ಯಕ್ತವಾಗ್ತಿರುವುದು ತಿಳಿದ ವಿಚಾರ. ಒಂದು ವರ್ಗದ ಜನರು ಟ್ವಿಟರ್ ನಲ್ಲಿ ಲಾಲ್ ಸಿಂಗ್ ಚಡ್ಡಾ ಬಾಯ್ಕಾಟ್ ಮಾಡುವ ಅಭಿಯಾನ ಮಾಡುತ್ತಿದ್ದಾರೆ, ಆದರೆ ಇದೆಲ್ಲ ಅಮೀರ್ ಖಾನ್ ಆಡುತ್ತಿರುವ ನಾಟಕ ಎಂದು ಬಾಲಿವುಡ್ ನಟಿ ಕಂಗನಾ ರಣಾವತ್ ಟೀಕಿಸಿದ್ರು. ಲಾಲ್ ಸಿಂಗ್ ಚಡ್ಡಾ ವಿರೋಧಿ ಅಭಿಯಾನದ ಹಿಂದೆ ಮಾಸ್ಟರ್ ಮೈಂಡ್ ಅಮೀರ್ ಖಾನ್ ಇದ್ದಾರೆ. ಈ ವರ್ಷ ಬಾಲಿವುಡ್ ನಲ್ಲಿ ಯಾವುದೇ ಹಿಂದಿ ಸಿನಿಮಾ ದೊಡ್ಡ ಮಟ್ಟಿಗಿನ ಹೆಸರು ಮಾಡಲಿಲ್ಲ. ದಕ್ಷಿಣ ಚಲನಚಿತ್ರಗಳು ಮಾತ್ರ ಭಾರತದ ಸಂಸ್ಕೃತಿ ಅಥವಾ ಸ್ಥಳೀಯತೆಯನ್ನ ಪ್ರತಿಬಿಂಬಿಸುವ ಮೂಲಕ ಯಶಸ್ವಿಯಾಗಿದೆ. ಹಾಲಿವುಡ್ ರೀಮೇಕ್ಗಳು ಎಂದಿಗೂ ಕೆಲಸ ಮಾಡುವುದಿಲ್ಲ ಎಂದು ಅವರಿಗೂ ಗೊತ್ತು. ಆದ್ದರಿಂದಲೇ ಚಿತ್ರಕ್ಕೆ ಪ್ರಚಾರ ಗಿಟ್ಟಿಸುವ ಉದ್ದೇಶದಿಂದಲೇ ಅವರು ಇಷ್ಟೆಲ್ಲ ನಾಟಕವಾಡ್ತಿದ್ದಾರೆ ಎಂದು ಕಂಗನಾ ಅಮೀರ್ ಖಾನ್ ಅವರನ್ನ ದೂಷಿಸಿದ್ರು. ಆದರೆ ಯಾರದು ಷಡ್ಯಂತ್ರ, ಯಾರದೋ ನಾಟಕ ಎಂಬುದು ಇನ್ನೂ ಬಹಿರಂಗಗೊಂಡಿಲ್ಲ. 6 ತಿಂಗಳ ಬಳಿಕವೇ ಓಟಿಟಿಗೆ. ಎಲ್ಲ ಅಂದುಕೊಂಡಂತೆ ಆಗಿದ್ರೆ ಲಾಲ್ ಸಿಂಗ್ ಚಡ್ಡಾ ಸಿನಿಮಾ ಏಪ್ರಿಲ್ 14ರಂದು KGF 2 ಎದುರು ಬಿಡುಗಡೆ ಆಗ್ಬೇಕಿತ್ತು. ಈ ವಿಚಾರವನ್ನ ಸ್ವತಃ ಚಿತ್ರತಂಡವೇ ಘೋಷಿಸಿಕೊಂಡಿತ್ತು, ಆದರೆ ಕಾರಣಾಂತರಗಳಿಂದ ಸಿನಿಮಾ ಮುಂದೂಡಿಕೆ ಆಯ್ತು. ಏಪ್ರಿಲ್ 14ರ ಬದಲಿಗೆ August 11ಕ್ಕೆ ಫಿಕ್ಸ್ ಆಯ್ತು. ಹೀಗಿರುವಾಗ್ಲೇ ಇದೇ ಚಿತ್ರದ ಓಟಿಟಿ ಬಿಡುಗಡೆ ಬಗ್ಗೆ ಹೊಸ ಸುದ್ದಿಯೊಂದು ಕೇಳಿ ಬಂದಿದೆ. ಸಿನಿಮಾ ಬಿಡುಗಡೆಯಾಗಿ ಕೆಲ ತಿಂಗಳ ಬಳಿಕವೇ ಸಿನಿಮಾ ಓಟಿಟಿಯಲ್ಲಿ ಸಿಗಲಿದೆಯಂತೆ. ಒಂದು ಸಿನಿಮಾ ಚಿತ್ರ ಮಂದಿರಕ್ಕೆ ಬಂದು 25 ದಿನಕ್ಕೋ ಅಥವಾ 50 ದಿನಕ್ಕೋ ಓಟಿಟಿಯಲ್ಲಿ ಬಿಡುಗಡೆ ಆಗುವ ಬಗ್ಗೆ ಘೋಷಣೆ ಮಾಡಿಕೊಳ್ಳುತ್ತದೆ. ಅದರಂತೆ ಲಾಲ್ ಸಿಂಗ್ ಚಡ್ಡಾ ಸಹ ಓಟಿಟಿಯಲ್ಲಿ ಪ್ರಸಾರ ಕಾಣಲಿದೆ. ಆದರೆ ಆ ಚಿತ್ರವನ್ನ ಓಟಿಟಿಯಲ್ಲಿಯೇ ನೋಡ್ಬೇಕೆಂದ್ರೆ ಬರೋಬ್ಬರಿ 6 ತಿಂಗಳು ಕಾಯಬೇಕಾಗುತ್ತದೆ. ಹೌದು, August 11ಕ್ಕೆ ಸಿನಿಮಾ ಬಿಡುಗಡೆಯಾಗಲಿದ್ದು ಅದಾದ 6 ತಿಂಗಳು ಅಂದ್ರೆ ಜನವರಿಯಲ್ಲಿಯೇ ಈ ಚಿತ್ರ ಓಟಿಟಿ ಸ್ಟ್ರೀಮಿಂಗ್ ಆರಂಭಿಸಲಿದೆಯಂತೆ. ರಿಲೀಸ್ಗೂ ಮೊದಲೇ ಭಾರಿ ಮೊತ್ತ ಬಾಚಿಕೊಂಡ ಲಾಲ್ ಸಿಂಗ್ ಚಡ್ಡಾ. 180 ಕೋಟಿ ವೆಚ್ಚದಲ್ಲಿ ನಿರ್ಮಾಣವಾಗಿರುವ ಅಮೀರ್ ಖಾನ್ ನ ಲಾಲ್ ಸಿಂಗ್ ಚಡ್ಡಾ ಸಿನಿಮಾಕ್ಕೆ ಪ್ರಚಾರ ಹಾಗೂ ಇನ್ನಿತರ ವೆಚ್ಚ ಸೇರಿ ಅಂಬಾನಿ ಒಡೆತನದ ವಯೋಕಾಮ್ 18 ಖರ್ಚು ಮಾಡಿರುವುದು ಒಟ್ಟು 800 ಕೋಟಿ. ಆದರೆ ಈ ಸಿನಿಮಾ ಬಿಡುಗಡೆಗೂ ಮುನ್ನ ಬಾಚಿಕೊಂಡಿರುವ ಹಣ ಈ ರೀತಿ ಇದೆ. ಡಿಜಿಟಲ್ ಹಕ್ಕುಗಳು 160 ಕೋಟಿ, ಸ್ಯಾಟಲೈಟ್ ಹಕ್ಕುಗಳು 180 ಕೋಟಿ, ಸಂಗೀತ ಮಾರಾಟ 60 ಕೋಟಿ, ಅಂತಾರಾಷ್ಟ್ರೀಯ ವಿತರಣೆ ಹಕ್ಕುಗಳು 150 ಕೋಟಿ, ಚೀನಾದಲ್ಲಿ ಬಿಡುಗಡೆಯ ಹಕ್ಕುಗಳು 500 ಕೋಟಿ. ಚೀನಾದಲ್ಲಿ ದಂಗಲ್ ಸಿನಿಮಾದ ಅಭೂತಪೂರ್ವ ಯಶಸ್ಸಿನ ನಂತರ ಅಲ್ಲಿ ಅಮೀರ್ ಖಾನ್ ಸಿನಿಮಾಕ್ಕೆ ಅತಿ ದೊಡ್ಡ ಮಾರುಕಟ್ಟೆ ಸೃಷ್ಟಿಯಾಗಿದೆ. ಹಾಗಾಗಿ ಅಲ್ಲಿನ ವಿತರಣೆಯ ಹಕ್ಕುಗಳನ್ನ ಪ್ರತ್ಯೇಕವಾಗಿ ಹಂಚಲಾಗಿದೆ. ಅಂದ ಹಾಗೆ 200 ಕೋಟಿಯ ಸಿನಿಮಾ ಬಿಡುಗಡೆಗೂ ಮುನ್ನವೇ
ಸಾವಿರ ಕೋಟಿಗೂ ಹೆಚ್ಚು ಗಳಿಸಿದೆ. ಹಾಗೆಯೇ ಅಮೀರ್ ಖಾನ್ ಲಾಲ್ ಸಿಂಗ್ ಚಡ್ಡಾ ಸಿನಿಮಾಕ್ಕೆ ಪಡೆದಿರುವ ಸಂಭಾವನೆ 50 ಕೋಟಿ. ಹಾಗಾಗಿ ಸಿನಿಮಾವನ್ನ ಬಾಯ್ಕಾಟ್ ಮಾಡುವವರು ಧಾರಾಳವಾಗಿ ಮಾಡಬಹುದು ಎಂದು ಸಾಮಾಜಿಕ ಜಾಲತಾಣಗಳಲ್ಲಿ ಬಾಯ್ಕಾಟ್ ಅಭಿಯಾನವನ್ನ ವ್ಯಂಗ್ಯ ಮಾಡಲಾಗ್ತಿದೆ. ಚಿತ್ರ ಮಂದಿರಕ್ಕೆ ಬರಬೇಕು. ಇತ್ತೀಚಿನ ದಿನಗಳಲ್ಲಿ ಚಿತ್ರಮಂದಿರಕ್ಕೆ ಬಂದು ಸಿನಿಮಾ ನೋಡುವವರ ಸಂಖ್ಯೆ ಕ್ಷೀಣಿಸಿದೆ. ಒಂದಷ್ಟು ದಿನ ತಡವಾದ್ರೂ ಪರವಾಗಿಲ್ಲ, ಓಟಿಟಿಯಲ್ಲಿಯೇ ಸಿನಿಮಾ ನೋಡಿದ್ರಾಯ್ತು ಎಂದು ಕಾಯುವವರೇ ಹೆಚ್ಚು. ಅದನ್ನೇ ಗಮನದಲ್ಲಿಟ್ಟುಕೊಂಡ ಲಾಲ್ ಸಿಂಗ್ ಚಡ್ಡಾ ತಂಡ, ಸದ್ಯಕ್ಕೆ ನಮ್ಮ ಸಿನಿಮಾ ಓಟಿಟಿಯಲ್ಲಿ ಪ್ರಸಾರ ಕಾಣುವುದಿಲ್ಲ, ಅದಕ್ಕಾಗಿ 6 ತಿಂಗಳು ಕಾಯಬೇಕು ಎನ್ನುತ್ತಿದೆ. ಈ ಬಗ್ಗೆ ಇನ್ನಷ್ಟೇ ಚಿತ್ರತಂಡ ಅಧಿಕೃತ ಘೋಷಣೆ ಮಾಡಬೇಕಿದೆ. ಥಗ್ಸ್ ಆಫ್ ಹಿಂದೂಸ್ತಾನ್ ಚಿತ್ರದ ನಂತರ ಅಮೀರ್ ಖಾನ್ ಹೊಸ ಕಥೆಯನ್ನ ಪ್ರಯತ್ನಿಸುವ ಬದಲು ರೀಮೇಕ್ ಆಯ್ಕೆ ಮಾಡಿಕೊಂಡಿದ್ದಾರೆ. ಲಾಲ್ ಸಿಂಗ್ ಚಡ್ಡಾ 1994ರಲ್ಲಿ ಹಾಲಿವುಡ್ ನಲ್ಲಿ ತೆರೆಗೆ ಬಂದ ಫಾರೆಸ್ಟ್ ಗಂ ಚಿತ್ರದ ಹಿಂದಿ ರೀಮೇಕ್. ಕಥಾನಾಯಕನ ಜೀವನದಲ್ಲಿನ ಏರಿಳಿತಗಳೇ ಮೂಲ ಸಿನಿಮಾದಲ್ಲಿ ಹೈಲೈಟ್. ಆಗಿನ ಕಾಲದಲ್ಲಿಯೇ ಆ ಸಿನಿಮಾ ಹಾಲಿವುಡ್ ನಲ್ಲಿ ದೊಡ್ಡ ದಾಖಲೆ ಬರೆದಿತ್ತು. ನಾಯಕ ಟಾಮ್ ಹ್ಯಾಕ್ಸ್ ಹಲವು ಶೇಡ್ ಗಳಲ್ಲಿ ಕಾಣಿಸಿಕೊಂಡು ಅಚ್ಚರಿ ಮೂಡಿಸಿದ್ರು. ಇದೀಗ ಅದೇ ಚಿತ್ರವನ್ನ ಇಲ್ಲಿನ ನೇಟಿವಿಟಿಗೆ ಚಾಚು ತಪ್ಪದೆ ಬಟ್ಟೆ ಇಳಿಸಿದ್ದಾರೆ ನಿರ್ದೇಶಕ ಅದ್ವೈತ್ ಚಂದನ್. ಬಿಡುಗಡೆಗೂ ಮೊದಲೇ 1000 ಕೋಟಿ ಬಾಚಿರುವ ಲಾಲ್ ಸಿಂಗ್ ಚಡ್ಡಾ ಇನ್ನೆಷ್ಟು ಕೋಟಿ ಬಾಚುತ್ತದೋ ಕಾದು ನೋಡ್ಬೇಕಾಗಿದೆ. ನೋಡ್ತಾ ಇರಿ ಸಮಾಜಕ್ಕಾಗಿ ಕನ್ನಡ ಒನ್ ನ್ಯೂಸ್. ನಮಸ್ಕಾರ.